8 ಎರಡು ಸಾವಿರದ 21ರಂದು ಸೋಮವಾರ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗ ಸಂಘದ ವಿಶಿಷ್ಟ ಕಾರ್ಯ ವತಿಯಿಂದ ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಇದರ ಪ್ರಯುಕ್ತ ಒಂದು ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಸಾರ್ವಜನಿಕವಾಗಿ ಈಗ ಬ್ಲಡ್ ರಕ್ತದ ಕೊರತೆ ಇರುವುದರಿಂದ ಪ್ರಥಮವಾಗಿ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಬೆಳಗ್ಗೆ 9ರಿಂದ 2 ಗಂಟೆಯಿಂದ ರಕ್ತದಾನ ಶಿಬಿರ ಇರುತ್ತದೆ. ತದನಂತರ ಉದ್ಘಾಟನಾ ಸಮಾರಂಭ ವರದಶ್ರೀ ಸಭಾಭವನದಲ್ಲಿ 3 ಗಂಟೆಯಿಂದ ಶುರುವಾಗುತ್ತೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಮಾಜಿ ಶಾಸಕರೂ ಆದ KPCC ವಕ್ತಾರೂ ಆದ ಗೋಪಾಲಕೃಷ್ಣ ಬೇರೂರು ಸಾಹೇಬರು ಇದಕ್ಕೆ ಉಪಸ್ಥಿತರಿರುತ್ತಾರೆ. ಹಾಗೆ ಮುಖ್ಯ ಅತಿಥಿಗಳು ಭಾಗವಹಿಸುತ್ತಾರೆ. ಈ ಒಂದು ಸಭೆಗೆ ಸಾರ್ವಜನಿಕರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಮುಂಚೂಣಿ ನಾಯಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಅಖಿಲ ಕರ್ನಾಟಕ ಡಿಕೆಶಿಗಳು ಅಭಿಮಾನಿ ಪಡೆದ ಕಾರ್ಯಕ್ರಮವನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸಂದೀಪ್ ಲಾವ್ಗೆ ಅಂತ ಶ್ರೀ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗ ಸಾಗರದ ತಾಲೂಕು ಉಪಾಧ್ಯಕ್ಷರು. ಮೊದಲನೇದಾಗಿ ಪ್ರಪಂಚದಾದ್ಯಂತ ಡಿ ಕೆ ಸಾಹೇಬರು ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಅದರಲ್ಲಿ ಪ್ರಥಮವಾಗಿ ಸಾಗರದಲ್ಲಿ ಆರಂಭಗೊಳ್ಳುತ್ತಾ ಇದೆ, ಅದು ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗ. ಆ ಉದ್ಘಾಟನಾ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಶಿಸ್ತಿನಿಂದ ಆಚರಿಸಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿಕೊಳ್ತೀವಿ. ಅದು ಶ್ರೀಯುತ ನಮ್ಮ ನೆಚ್ಚಿನ ನಾಯಕರು ಬೇಲೂರು ಗೋಪಾಲಕೃಷ್ಣ ಅವರ ಮಾರ್ಗದರ್ಶನದಲ್ಲಿ ಆರಂಭಗೊಳ್ತಾ ಇದ್ದಾರೆ. ಹಾಗೆಯೇ ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ 10 ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಡಿ ಕೆ ಸಾಹೇಬರ ಹೆಸರಿನಲ್ಲಿ 10 ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಹಾಗೆ ಪಕ್ಷವನ್ನು ಸ್ಥಳೀಯ ಮಟ್ಟದಲ್ಲಿ ನಾವು ಬಲಪಡಿಸುವಂತಹ ಕೆಲಸವನ್ನು ನಮ್ಮ ಸಂಘಟನೆ ಮುಖೇನ ಮಾಡ್ತಕ್ಕಂಥದ್ದು. ಅದನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಲಿಕ್ಕೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ತೇವೆ. ಅದರ ಜೊತೆಗೆ 9ನೇ ತಾರೀಕು ದಯಮಾಡಿ ಪತ್ರಿಕಾ ಮಿತ್ರರ ಮುಖೇನ ನಾನು ಕೇಳಿಕೊಳ್ಳುತ್ತೆ, ಸಮಸ್ತ ಪಕ್ಷಭೇದವಿಲ್ಲದೆ ಸಮಸ್ತ ಡಿ ಕೆ ಶಿವಕುಮಾರ್ ಅಭಿಮಾನಿ ಬಳಗ ಸಾಗರದ ಪ್ರತಿಯೊಬ್ಬರೂ ಕೂಡ ಬರಬೇಕು. ಡಿ ಕೆ ಅಭಿಮಾನಿಗಳು ಯಾರಿದ್ದೀರಾ ಅವರೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಬೇಕು. ಹಾಗೆ ಪಕ್ಷದ ವರಿಷ್ಠರುಗಳು ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಭಾಗವಹಿಸಿ ನಮ್ಮನ್ನು ಹುರುದುಂಬಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಳ್ಬೇಕು ಅಂತೇಳಿ ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಆರ್ ಮೋಹನ್ ಸರ್ ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಾರೆ. ರಾಜ್ಯಾಧ್ಯಕ್ಷರು ಎಂ ಎಸ್ ಅಂಗಡಿ ಅವರ ಮಾರ್ಗದರ್ಶನ ಕೂಡ ನಮ್ಮ ಮೇಲಿರುತ್ತೆ. ಅನಿವಾರ್ಯ ಕಡೆಯಿಂದ ಅವರೆಲ್ಲ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ. ಪಕ್ಷದ ಪ್ರತಿಯೊಬ್ಬ ಕಿರಿಯ ನಾಯಕರುಗಳು ಬಂದು ನಮ್ಮನ್ನು ಹುರಿದುಂಬಿಸಬೇಕು, ನಮಗೆ ಒಂದು ಶುಭ ಕೋರಬೇಕು ಅಂತೇಳಿ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಳ್ತಿದ್ದೆ.